ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ರೀಡಿಂಗು ನಿಮ್ಮ ಬಗ್ಗೆ, ನಿಮ್ಮ ಪ್ರೀತಿಯ ವ್ಯಕ್ತಿ ಏನು ಭಾವನೆ ವ್ಯಕ್ತಪಡಿಸ್ತಾರೆ ಅಂತ, ಅವ್ರು ಏನು ಪ್ಲ್ಯಾನ್ ಮಾಡ್ತಿದ್ದಾರೆ, ಅವ್ರ ಯೋಚನೆ ಏನಿದೆ, ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾರೆ ಅಂತ. ಎಸ್, ಮ್ಯಾಜಿಷಿಯನ್. ಓ, ಅರ್ಥ ಆಯ್ತಲ್ಲ? ತುಂಬಾ ರಿಸ್ಟ್ರಿಕ್ಷನ್ ಮೂಡಲ್ಲಿ ಇದ್ದಾರೆ ಅವರು. ಬನ್ನಿ ಇನ್ನೊಂದ್ಸತಿ ಇದನ್ನೆಲ್ಲ ಕ್ಲಾಸ್. ಓ, ಬಾಟಮ್ ಆಫ್ ದಿ ಡೆಕ್. ನಿಮ್ಮನ್ನ ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ. ವಿಕ್ಟರಿ ಅವಾರ್ಡ್, ಎಸ್, ನಿಮ್ ಕಡೆ ಬರ್ಬೇಕು ಅಂತ ಕಾಯ್ತಾ ಇದಾರೆ. ಎಸ್, ನೋಡಿ, ನಿಮ್ ಬಗ್ಗೆ ಅವ್ರಿಗೇನ್ ಭಾವನೆ ಇದೆ ಅಂದ್ರೆ, ನೀವು ಬೇಕು, ನಿಮ್ಮನ್ ಪಡ್ಕೊಂಬೇಕು. ನಿಮ್ ಬಗ್ಗೆ ಏನೇನ್ ಮಾಡ್ತಾ ಇದ್ದೀರಾ, ಏನೇನ್ ಪ್ಲಾನ್ ಮಾಡಿದೀರಾ, ಎಲ್ಲ ನೋಡ್ತಾ ಇದ್ದಾರೆ, ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನಿಮ್ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅಟ್ ದಿ ಸೇಮ್ ಟೈಮ್ ನಿಮ್ ಹತ್ರ ಹೆಂಗ್ ಬರೋದು, ಏನ್ ಬರೋದು, ಹೆಂಗ್ ಮಾತಾಡ್ಸೋದು, ಹೆಂಗೆ ಇದನ್ನ ಹೊಸದಾಗಿ ಶುರು ಮಾಡೋದು ಜೀವನನ ಅಂತ ಯೋಚನೆ ಮಾಡ್ತಿದ್ದಾರೆ. ಡೆಫಿನೆಟ್ಲಿ ಎಕ್ಸ್ ಇದಾರೆ, ಇಲ್ಲಿ ಎಕ್ಸ್ ಇದಾರೆ. ನ್ಯೂ ಪ್ರಪೋಸಲ್ ಕೂಡ ಇದೆ, ಇಬ್ರು ಎರಡು ನ್ಯೂ ಪ್ರಪೋಸಲ್ ಕೂಡ ಇದೆ. ಕೆಲವ್ರಿಗೆ ಚೈಲ್ಡ್ಹುಡ್ ಇದೆ, ಕೆಲವ್ರಿಗೆ ಫ್ರೆಂಡ್ಸ್ ಅಲ್ಲೇ ಲವ್ ಇರೋದು ಇದೆ. ಹಾಗಾಗಿ ರಿಸ್ಟ್ರಿಕ್ಷನ್ ಮೂಡಲ್ಲಿದ್ದಾರೆ. ಏನ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅವ್ರನ್ನೇ ಅವ್ರು ಬಂದಿ ಮಾಡ್ಕೊಂಡಿದ್ದಾರೆ ಇಲ್ಲಿ. ಬೇರೆಯವ್ರು ಬಂದಿ ಮಾಡಿದ್ದ ಆಮೇಲೆ ಯಾರು ಇಲ್ಲ ಇಲ್ಲಿ. ಅವ್ರಿಗೇನೆ ಅವ್ರನ್ನೇ ಅವ್ರು ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಅವರು ಅದರಿಂದ ಹೊರಗೆ ಬರಕ್ ಆಗ್ತಿಲ್ಲ, ಯಾಕೆಂದ್ರೆ ಅವ್ರ ಹತ್ರ ಎಲ್ಲ ಇನ್ಫಾರ್ಮೇಶನ್ ಇದೆ. ನೀವು ಸಿಂಗಲ್ ಆಗಿದ್ದೀರಾ ಅಂತಾನು ಗೊತ್ತು, ಬಂದ್ರೆ ಒಪ್ಕೊಂತೀರಾ ಅಂತಾನು ಗೊತ್ತು, ಆದ್ರೆ ಅವರಿಗೆ ಬರೋದ್ ಹೇಗೆ, ಹೇಗ್ ಮಾಡೋದು ಅಂತ ಗೊತ್ತಿಲ್ಲ. ಐಡಿಯಾ ಮಾಡ್ತಾ ಇದ್ದಾರೆ, ಏನ್ ಮಾಡಿದ್ರೆ ನೀವು ಒಪ್ಕೊಂಬೋದು, ಏನ್ ಮಾಡಿದ್ರೆ ಇದರಿಂದ ಹೊರಗ್ ಬರ್ಬೋದು ಅಂತ. ಎಸ್, ಮೆಸೇಜ್ ಮಾಡ್ಬೇಕು ಅಂತ ನೋಡ್ತಾ ಇದ್ದಾರೆ, ಫೋನ್ ಮಾಡ್ಬೇಕು ಅಂತ ನೋಡ್ತಾ ಇದ್ದಾರೆ. ತುಂಬಾನೇ ಅವರು ಸ್ಟಾರ್ಟ್ ನ್ಯೂ ಬಿಗಿನಿಂಗ್ ಮಾಡ್ಬೇಕು ಅಂತ ಇದ್ದಾರೆ. ಎಸ್, ನ್ಯೂ ಬಿಗಿನಿಂಗ್ ಮಾಡ್ಬೇಕು ಅಂತ ಇದ್ದಾರೆ. ಇದು ಮೂರು ಕಾರ್ಡು ನ್ಯೂ ಬಿಗಿನಿಂಗ್ ಗೆ ಹೇಳ್ತಾ ಇದೆ. ಎಸ್, ಮುಂದುವರಿಬೇಕು, ಮತ್ತೆ ವಾಪಸ್ ಬರ್ಬೇಕು ಅಲ್ಲಿಂದ, ಹೊಸ ಪ್ರೀತಿ ಪಡ್ಕೊಬೇಕು ನಿಮ್ ಬಗ್ಗೆ ಅಂತಾನೆ ಇದ್ದಾರೆ. ಎಸ್, ಸರಿಯಾದ ಸಮಯ ಕಾಯ್ತಾ ಇದ್ದಾರೆ, ಸರಿಯಾದ ಸಮಯ ಸಿಕ್ಲಿ ವೀಲ್ ಆಫ್ ಫಾರ್ಚೂನ್ ನಿಮ್ಗೆ ಡೆಸ್ಟಿನಿಲೇ ಅವ್ರು ಬರ್ದಿದ್ದಾರೆ, ಹಾಗಾಗಿ ಅವ್ರು ಸಿಗ್ತಾರೆ. ನನ್ನ ಹಣೆ ಬರದಲ್ಲಿ ಬರ್ದಿದ್ರೆ ಅವರು ಸಿಕ್ಕೇ ಸಿಗ್ತಾರೆ ನನ್ಗೆ ಅಂತ ಅವ್ರು ಕಾಯ್ತಾ ಇದ್ದಾರೆ. ಹಾಗಾಗಿ ಅವ್ರು ಬರೋ ಸಾಧ್ಯತೆ ಬಹಳಷ್ಟಿದೆ ಇಲ್ಲಿ. ಎಸ್, ನೀವು ತುಂಬಾ ರಿಸ್ಟ್ರಿಕ್ಷನ್ ಮೂಡಲ್ಲಿದ್ದೀರಾ ಅಟ್ ದಿ ಸೇಮ್ ಟೈಮ್. ಇವಾಗ ಇದು ವೈಸ್ ವರ್ಸ ಕೂಡ ಆಗ್ಬೋದು, ನಿಮ್ ಎನರ್ಜಿ ಕೂಡ ಆಗಿರ್ಬೋದು. ಸಮಯ ಬರ್ಲಿ, ಬಂದೇ ಬರ್ತಾರೆ, ಅವ್ರು ಬಂದಾಗ ನಾನೇನು ಅಂತ ತೋರಿಸ್ತೀನಿ ಅಂತ ಇದ್ದೀರಾ. ಎಸ್, ಅವ್ರು ಬರ್ಲಿಕ್ಕೆ ತಯಾರಿದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ, ಬರ್ಬೇಕು ಅಂತಾನೆ ಯೋಚನೆ ಮಾಡ್ತಿದ್ದಾರೆ. ತುಂಬಾ ಕಾಯ್ತಾ ಇದ್ದಾರೆ, ತಾಳ್ಮೆಯಿಂದ ಇದ್ದಾರೆ. ಮುಗ್ದೋಯ್ತಾ ಇದು, ಬಂದ್ರೆ ಒಪ್ಕೊಂಡ್ತಾರ ಇಲ್ವಾ, ಒಪ್ಕೊಂಡಿಲ್ಲ ಅಂದ್ರೆ ಏನ್ ಮಾಡೋದು, ಮತ್ತೆ ಪ್ರಪೋಸ್ ಮಾಡ್ಲ, ಪ್ರಪೋಸ್ ಮಾಡಿದ್ರೆ ಒಪ್ಕೊಂಡಿಲ್ಲ, ನಿನ್ ಬಗ್ಗೆ ನನಗ್ ಪ್ರೀತಿ ಇಲ್ಲ ಅಂತ ಅನ್ಬಿಟ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾರೆ. ನಿಮ್ ಬಗ್ಗೆ ತುಂಬಾ ಪ್ರೀತಿ ಇದೆ ಅವ್ರಿಗೆ, ಅವ್ರಿಗೂ ನಿಮ್ ಮೇಲೆ ಪ್ರೀತಿ ಇದೆ, ನಿಮ್ಗೂ ಅವ್ರ ಮೇಲೆ ಪ್ರೀತಿ ಇದೆ. ಎಸ್, ಒಳ್ಳೆ ಸಮಯ ಬರ್ತಾ ಇದೆ, ಹೊಸ ಪ್ರೀತಿ ಕಡೆ ಕೆಲವರು ಮುಖ ಮಾಡ್ತಾ ಇದ್ದಾರೆ. ಹಳೆ ಪ್ರೀತಿ ಎಕ್ಸ್ ಏನಿದ್ದಾರೆ, ಹೊಸ ಪ್ರೀತಿ ಕಡೆ ಮೂವ್ ಆನ್ ಮಾಡ್ತಾ ಇದ್ದಾರೆ. ನನ್ನ ಈ ಪರಿಸ್ಥಿತಿಲಿ ಮಾಡಿ ಹೋದ್ರಲ್ಲ, ನನ್ನ ಈ ಪರಿಸ್ಥಿತಿಲಿ ಇಟ್ಟು ಹೋದ್ರಲ್ಲ, ಅವ್ರ ಬಗ್ಗೆ ನನಗೆ ಯಾವ ಭಾವನೆನೂ ಬೇಡ ಅಂತ ಕೆಲವ್ರು ಅನ್ಕೊಂಡಿದ್ದಾರೆ. ಕೆಲವ್ರಿಗೆ ನೀವೇ ಏನೋ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಗಿ, ಮಿಸ್ಗೈಡ್ ಆಗಿ ಆಗಿರೋ ಸಾಧ್ಯತೆ ಬಹಳಷ್ಟು ಕಾಣಿಸ್ತಾ ಇದೆ ಇಲ್ಲಿ. ಹಾಗಾಗಿ ಬೇರೆ ಯಾವುದೇ ಬಹಳಷ್ಟು ಜನಕ್ಕೆ ನಿಮ್ಮನ್ನ ಬಿಟ್ಟೋದ್ಮೇಲೆ ಅವ್ರಿಗೆ ಬಹಳ ಅವಕಾಶಗಳು ಬಂದಿದೆ.
ಬಹಳ ಅವಕಾಶ ಬಂದಿದೆ, ಆದರೆ ಅವರು ಯಾವ ಅವಕಾಶನೂ ಒಪ್ಕೊಂಡಿಲ್ಲ. ಅವ್ರು ಯಾವ ಅವಕಾಶನೂ ಒಪ್ಕೊಂಡಿಲ್ಲ. ನೀವೇ ವಾಪಸ್ ಬರ್ತೀರಾ, ಬಂದೇ ಬರ್ತೀರಾ ಅಂತ ಕಾಯ್ತಾ ಇದ್ದಾರೆ. ಯಾಕೆ ಅಂದ್ರೆ ಅಟ್ ದಿ ಸೇಮ್ ಟೈಮ್ ತುಂಬಾನೇ ಪ್ರೀತಿ ಇದೆ ಅವ್ರಿಗೆ ನಿಮ್ಮ ಮೇಲೆ. ಕೆಲವರಿಗೆ ಜನರಲ್ ರೀಡಿಂಗ್ ಇದು, ಕೆಲವರಿಗೆ ಅವರು ಬೇರೆ ಪ್ರೀತಿ ಕಡೆ ಹೋಗ್ತಾ ಇದ್ದಾರೆ, ಕೆಲವರಿಗೆ ಅವರೇ ವಾಪಸ್, ನಿಮ್ಮ ಎಕ್ಸ್ ಯಾರು ನಿಮ್ ಬಿಟ್ಟೋಗಿದ್ರು ಅವರೇ ವಾಪಸ್ ಬರಬೇಕು, ಮೆಸೇಜ್ ಮಾಡಬೇಕು, ಪ್ರೀತಿ ಒಪ್ಪಿಸ್ಕೊಬೇಕು ಅಂದ್ರೆ ಹೇಳ್ಕೊಬೇಕು ಅಂತ ಕಾಯ್ತಾ ಇದ್ದಾರೆ. ಎಸ್ ನೋಡಿ, ಡೆಫಿನೆಟ್ ಆಗಿ ಅವ್ರು ಬರಬೇಕು ಅಂತ ಕಾಯ್ತಾ ಇದ್ದಾರೆ, ಡೆಫಿನೆಟ್ ಆಗಿ ಕಾಯ್ತಾ ಇದ್ದಾರೆ. ನಿಮ್ಮ ಕೇರಿಂಗು, ನಿಮ್ಮ ಕೇರಿಂಗ್ ಕನ್ಸರ್ನು, ಕೇರ್ ಮಾಡೋ ರೀತಿ, ನೀವು ಒಂಥರ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳೋ ರೀತಿ ಅವ್ರಿಗೆ ತುಂಬಾನೇ ಸಾರಿ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅದನ್ನ ಸ್ಟ್ರಾಂಗ್ ಆಗಿ ಅನ್ಕೊಳ್ತಾ ಇದ್ದಾರೆ. ನಿಮ್ ಬಗ್ಗೆ ತುಂಬಾ ಗೌರವ ಬಂದಿದೆ ಅವ್ರಿಗೆ, ಮುಂಚೆ ಇದ್ದಂಗ ಅವ್ರಿಲ್ಲ. ನಿಮ್ಮನ್ ಬಿಟ್ಟಿರಕ್ ಆಗ್ತಿಲ್ಲ ಅವ್ರ ಕೈಲಿ, ಸೀರಿಯಸ್ ಆಗಿ ಅವ್ರಿಗೆ ನಿಮ್ಮನ್ ಬಿಟ್ಟಿರಕ್ ಆಗ್ತಿಲ್ಲ. ಯಾವಾಗ ಹೋಗ್ತೀನಿ, ಯಾವಾಗ ಹೋಗ್ತೀನಿ, ಯಾವಾಗ ಹೋಗ್ತೀನಿ, ಹೆಂಗ್ ಹೋಗ್ಲಿ, ಹೆಂಗ್ ಹೋಗ್ಲಿ ಇದೇ ಯೋಚನೆ ಮಾಡ್ತಿದ್ದಾರೆ. ಹೆಂಗ್ ಹೋದ್ರೆ ಒಪ್ಕೊಂಬೋದು, ಹೆಂಗ್ ಹೋದ್ರೆ ನಾ ಮಾತಾಡ್ಸ್ಬೋದು, ಯಾವ ಶಬ್ದ ಹೇಳಿ. ಒಂದ್ಸತಿ ಒಂದ್ ಟೈಮ್ ಹೆಂಗ್ ಬಂದ್ಬಿಡುತ್ತೆ ಅಂದ್ರೆ ನಮ್ಗೆಲ್ಲ ಗೊತ್ತಿರುತ್ತೆ, ನಾವೇ ಅವ್ರ ಕಣ್ಣೀರಿಗೆ ಕಾರಣ ಅಂತ. ಆದ್ರೆ ಹೋದಾಗ ಅವ್ರ ಹತ್ರ ಸರಿ ಏನೋ ಧೈರ್ಯ ಮಾಡಿ ಏನೋ ಒಂದ್ ಮಾಡಿ ಅವ್ರ ಹತ್ರ ಹೋಗ್ಬಿಡ್ಬೋದು, ಫೋನ್ ಮಾಡ್ಬಿಡ್ಬೋದು. ಆದ್ರೆ ಯಾವ ರೀತಿ ಭಾವನೆ ವ್ಯಕ್ತಪಡಿಸ್ಬೇಕು, ಸಾರಿ ಕೇಳ್ಬೇಕಾ ಅಥವಾ ಪ್ರೀತಿ ಕೇಳ್ಬೇಕಾ, ಏನ್ ಮಾತಾಡ್ಬೇಕು ಅಂತ ಅವರಲ್ಲಿ ಶಬ್ದದ ಕೊರತೆ ಇರುತ್ತೆ. ಕೆಲವು ಸತಿ ಗಿಲ್ಟ್ ಕೂಡ ಕಾಡ್ತಾ ಇರುತ್ತೆ. ಆ ಗಿಲ್ಟ್ ಇಟ್ಕೊಂಡು ಅವರು ಬರಕ್ಕೆ ಹಿಂದು ಮುಂದು ನೋಡ್ತಾ ಇದ್ದಾರೆ. ತುಂಬಾನೇ ರೆಸ್ಪೆಕ್ಟ್ ಇದೆ ನಿಮ್ ಮೇಲೆ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ತುಂಬಾನೇ ಅರ್ಥ ಮಾಡ್ಕೊಂಡಿದ್ದಾರೆ ನಿಮ್ಮನ್ನ, ನೀವೇ ಅವ್ರನ್ನ ಅರ್ಥ ಮಾಡ್ಕೊಳೋದು ಅಂತ ಅವರು ಅರ್ಥ ಮಾಡ್ಕೊಂಡಿದ್ದಾರೆ, ನೀವೇನು ಅಂತ ಕೂಡ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಹೊರಗ್ ಬಂದು ನಿಮ್ ಜೊತೆ ಸೇರ್ಕೊಬೇಕು ಅಂತ ತುಂಬಾನೇ ಕಾಯ್ತಾ ಇದ್ದಾರೆ. ಎಸ್, ಹೊಸದಾಗಿ ಇಷ್ಟ ದಿನ ಒಂಥರ ಸ್ಟಕ್ ಮಾಡಲ್ಲಿದ್ರು, ಕಾಯ್ದಿ ಕಾಯ್ದಿ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಹಾಗಾಗಿ ಇವಾಗ ಬೇರೆ ಐಡಿಯಾ ಮಾಡಿದ್ದಾರೆ ಅವರು. ಏನ್ತಕ್ಕೂ ಅಲ್ಲ, ನಿಮ್ಮ ಹತ್ರ ಬರ್ಲಿಕ್ಕೆ ಹೊಸ ಐಡಿಯಾ ಮಾಡ್ಕೊಂಡು ನಿಧಾನವಾಗಿ ಬರ್ತಾರೆ. ಸ್ಪೀಡ್ ಆಗಿ ಏನ್ ಬರೋದಿಲ್ಲ. ಎಸ್, ಫೈವ್ ಆಫ್ ಪೆಂಟಕಲ್ಸ್. ಎಸ್, ಆ ಪರಿಸ್ಥಿತಿಯಿಂದ ಕೆಲವ್ರಿಗೆ ಆರೋಗ್ಯ ಸಮಸ್ಯೆಯಿಂದ ಬಂದಿಲ್ಲ ಅನ್ಸುತ್ತೆ, ಬಹಳಷ್ಟು ಹಣದ ಪರಿಸ್ಥಿತಿ ಕೆಟ್ಟಿತ್ತು ಅನ್ಸುತ್ತೆ, ಜೊತೆಗೆ ಆರೋಗ್ಯದ ಪರಿಸ್ಥಿತಿನು ಕೆಟ್ಟಿತ್ತು ಅನ್ಸುತ್ತೆ. ಕೆಲವ್ರಿಗೆ ಅವ್ರ ತಾಯಿ ಕಡೆಯಿಂದ ರಿಸ್ಟ್ರಿಕ್ಷನ್ ಜಾಸ್ತಿ ಆಗಿತ್ತು ಅನ್ಸುತ್ತೆ, ಹಾಗಾಗಿ ಅವ್ರಿಗೆ ನಿಮ್ಮ ನೀವೇ ಬೇಕು ಅಂತ ತುಂಬಾನೇ ಫೀಲ್ ಆಗ್ತಿದೆ, ಅದೆಲ್ಲ ಬಿಟ್ಬಿಟ್ಟು ಬರ್ಬೇಕು ಅಂತ. ಎಸ್, ಆಗ್ಲೇ ಹೇಳಿದೆ ನೋಡಿ, ಗಿಲ್ಟ್ ಕಾಡ್ತಾ ಇದೆ ಅವ್ರಿಗೆ, ಗಿಲ್ಟ್ ಕಾಡ್ತಾ ಇದೆ ಅವ್ರಿಗೆ. ನೀವು ಬೇಕು, ನಿಮ್ಮನ್ ಬಿಟ್ಟು ಇರ್ಲಿಕ್ಕೆ ಆಗಲ್ಲ ಅಂತ. ಎಸ್, ಇನ್ ಅಂಡ್ ಎನರ್ಜಿ ಬ್ಯಾಲೆನ್ಸ್ ಮಾಡ್ತಿದ್ದಾರೆ. ಎಸ್, ಬ್ಯಾಲೆನ್ಸ್ ಮಾಡ್ತಿದ್ದಾರೆ. ಅಟ್ ದಿ ಸೇಮ್ ಟೈಮ್ ನೀವು ಅವರು ಬೆಟರ್ ಆಫ್, ಎಷ್ಟೇ ಟೋಟಲಿ ಆಪೋಸಿಟ್ ಬಿಹೇವಿಯರ್ ಇದ್ರು, ಅಂದ್ರೆ ಟೋಟಲಿ ಆಪೋಸಿಟ್ ಮೆಂಟಾಲಿಟಿ ಇರುತ್ತಲ್ಲ, ಆತರ ಇದ್ರು ಒಬ್ರಿಗೊಬ್ರು ತುಂಬಾನೇ ಅಟ್ರಾಕ್ಟ್ ಆಗಿದ್ದೀರಾ. ನಿಮ್ದು ಸೋಲ್ ಈಕ್ವಲ್ ಆಗಿ ಒಬ್ರಿಗೋಸ್ಕರ ಒಬ್ರು ಅಂತ. ಇಲ್ಲಿ ತುಂಬಾನೇ ಏಂಜಲಿಕ್ ಆಗಿರೋದ್ರಿಂದ ಎಸ್, ನಿಮ್ಗೋಸ್ಕರ ಫೈಟಿಂಗ್ ಮಾಡ್ತಿದ್ದಾರೆ. ಅರ್ಥ ಮಾಡ್ಕೋ, ನೀನೇ ಫೋನ್ ಮಾಡು, ನೀನೇ ಮೆಸೇಜ್ ಮಾಡು, ನಾನೇ ಮಾಡ್ಬೇಕಂತ ಕೂಡ ಇಲ್ಲಿ ಮೆಸೇಜ್ ಬರ್ತಾ ಇದೆ. ನನಗ್ ನೀನ್ ಫೋನ್ ಮಾಡಿದ್ರೆ ಆಗಲ್ವಾ, ನಾನೇನು ಅಂತ ಅರ್ಥ ಇಲ್ವಾ, ನಿನ್ಗೆ ಅರ್ಥ ಆಗಲ್ವಾ ಅಂತ ಕೂಡ ಹೇಳ್ತಾ ಇದ್ದಾರೆ. ಎಸ್ ನೋಡಿ, ಶೇರಿಂಗ್ ನಿಮ್ಮನ್ ಯಾರ ಜೊತೆನೂ ಶೇರ್ ಮಾಡ್ಕೊಂಡ್ಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಎಸ್, ನಿಮ್ಮಲ್ಲಿ ಒಬ್ಬ ತಾಯಿನ ಕಾಣ್ತಾರೆ, ಒಬ್ಬ ತಂದೆ ತರ ಪ್ರೀತಿ ಮಾಡ್ತೀರಾ ಅಂತ ಅವ್ರಿಗೆ ಅನ್ಸುತ್ತೆ, ಒಬ್ಬ ತಾಯಿ ತರ ನೀವ್ ಇದ್ದೀರಾ ಅಂತ ಅನ್ಸುತ್ತೆ. ತುಂಬಾನೇ ಕ್ರಿಯೇಟಿವ್ ಆಗಿದ್ದೀರಾ, ತುಂಬಾನೇ ಅವರು ಯೋಚನೆ ಮಾಡ್ತಿದ್ದಾರೆ, ಏಂಜಲ್ಸ್ ಗೈಡೆನ್ಸ್ ಕೂಡ ಸಿಗ್ತಾ ಇದೆ. ಎಸ್, ಕ್ವೀನ್ ಆಫ್ ಸ್ವೋರ್ಡ್ಸ್ ಎರಡ್ ಸತಿ ಬಂತು, ಅವ್ರಿಗೆ ಇಷ್ಟೇನೆ, ಅವ್ರಿಗೆ ದಾರಿ ತೋರಿಸ್ತಾ ಇದ್ದಾರೆ ಏಂಜಲ್ಸ್. ಅವ್ರ ಕನ್ಸೆಲ್ಲ ನೀವೇ ಆಗಿದ್ದೀರಾ, ನಿಮ್ ಜೊತೆ ಹೊಸದಾಗಿ ಜೀವನ ಶುರು ಮಾಡ್ಬೇಕು, ನಾನ್ ಬರ್ತೀನಿ ಒಪ್ಕೋ ಅಂತ ಇದ್ದಾರೆ. ಏಂಜಲ್ಸ್ ಗೈಡೆನ್ಸ್ ಸಿಗ್ತಾ ಇದೆ ಅವ್ರಿಗೆ, ಬರೀ ನಿಮ್ಗೆ ಅಲ್ಲ, ಅವ್ರಿಗೂ ಏಂಜಲ್ಸ್ ಗೈಡೆನ್ಸ್ ತುಂಬಾ ಸಿಕ್ಕಿದೆ. ಅವ್ರನ್ನ ಕೂಡ ಏಂಜಲ್ಸ್ ಅಂದ್ರೆ ಕರ್ಕೊಂಡ್ ಬರ್ತಾ ಇದ್ದಾರೆ, ಆದ್ರೆ ಅವರು ಅದನ್ನ ಡೌಟ್ ಅಲ್ಲಿ ನೋಡ್ತಾ ಇದ್ದಾರೆ. ಅವ್ರ ಕನ್ಸೆಲ್ಲ ನೀವೇ ಆಗಿದ್ದೀರಾ, ಅವ್ರು ಹೊಸದಾಗಿ ನಿಮ್ ಜೊತೆ ಜೀವನ
ಕ್ರಿಯೇಟ್ ಮಾಡಬೇಕು ಅಂತ ಇದ್ದಾರೆ, ಹೊಸದಾಗಿ ಜೀವನ ಶುರು ಮಾಡಬೇಕು ಅಂತಿದ್ದಾರೆ. ಆದ್ರೆ ಅದು ತುಂಬಾ ವೆಯ್ಟ್ ಮಾಡಿ ಮಾಡಿ ಕೆಲವ್ರಿಗೆ ಮೂರನೇ ವ್ಯಕ್ತಿ ಪರಿಸ್ಥಿತಿಯಿಂದ ಇದೆಲ್ಲ ಆಗೋಗ್ತಾ ಇದೆ. ಹಾಗಾಗಿ ಯೋಚನೆ ಮಾಡಬೇಡಿ, ಅವ್ರ ಹೀಲಿಂಗ್ ಪ್ರೊಸೆಸ್ ಇಂದ ಹೊರಗೆ ಬಂದು ನೋಡಿ, ಅವ್ರ ಅಂತರಾತ್ಮದ ಮಾತನ್ನ ಕೇಳಿ, ಅವರು ಇನ್ನರ್ ವಾಯ್ಸ್ ಹೀಲಿಂಗ್ ಜೀವನನ ನೋಡೋ ದೃಷ್ಟಿಕೋನನ ಬದಲಾಯಿಸ್ಕೊಂಡು ಆ ಪರಿಸ್ಥಿತಿ ಏನಿದೆ, ಯಾರ್ಯಾರ ಮುಖವಾಡ ಏನು, ಯಾವ ವ್ಯಕ್ತಿ ಹೇಗೆ ಅನ್ನೋದು ತಿಳ್ಕೊಂಡು ಅವರು ವಾಪಸ್ ಬರ್ತಾರೆ. ಅವ್ರ ಜೀವನದಲ್ಲಿ ತುಂಬಾನೇ ಜನ ಇರ್ಬೋದು, ತುಂಬಾ ಚೆನ್ನಾಗಿ ಅವರು ಇರ್ಬೋದು, ಜಾಸ್ತಿ ಜನ ಫ್ರೆಂಡ್ಸ್ ಎಲ್ಲ ಇರ್ಬೋದು, ಫ್ರೆಂಡ್ಸ್ ಜೊತೆ ಅವ್ರದ್ದು ಒಡನಾಟ ಓಡಾಟ ಎಲ್ಲ ಇರ್ಬೋದು. ಅದನ್ನ ನೋಡಿ ನೀವು ಅವ್ರು ತುಂಬಾ ಚೆನ್ನಾಗಿದ್ದಾರೆ ಅಂತ ಅನ್ಕೊಬೋದು, ಆದ್ರೆ ಹಂಗಿಲ್ಲ, ಅವ್ರ ಎಲ್ರ ಜೊತೆ ಇದ್ರು ಒಂಟಿ ಅಂತಾನೆ ಅವ್ರಿಗೆ ಅನ್ಸುತ್ತೆ, ನೀವ್ ಇಲ್ದಿರಾ ಅವ್ರ ಒಂಟಿ ಅಂತಾನೆ ಅವ್ರಿಗೆ ಅನ್ಸುತ್ತೆ. ಎಸ್, ತುಂಬಾ ಬರ್ಡನ್ ಅಲ್ಲಿ ಇದ್ದಾರೆ ಅವರು ಕೂಡ. ಎಸ್ ನೋಡಿ, ಫಿಸಿಕಲಿ ತುಂಬಾ ಅಟ್ರಾಕ್ಟ್ ಆಗಿದ್ದಾರೆ ನಿಮ್ ಬಗ್ಗೆ, ಫಿಸಿಕಲಿ ನೀವು ಬೇಕು ಅಂತ ಅನ್ನಿಸ್ತಾ ಇದೆ. ಕೆಲವ್ರಿಗೆ ನಿಮ್ ದುರಭ್ಯಾಸಗಳೇ ನಿಮ್ಗೆ ಹಿಂಗಾಯ್ತು, ಕೆಲವ್ರಿಗೆ ರಿಸ್ಟ್ರಿಕ್ಷನ್ ಮಾಡು, ಕೆಲವ್ರಿಗೆ ತೊಂದರೆ ಮಾಡಿದರೆ ಹಾಗಾಗಿ ಅದರಿಂದ ಹೊರಗ್ ಬರಕ್ಕೆ ಅವರು ಯೋಚನೆ ಮಾಡ್ತಿದ್ದಾರೆ. ಎಸ್, ಚೇಂಜ್ ವಿಲ್ ಡೆಫಿನೆಟ್ಲಿ ಕಮ್, ಡೆಫಿನೆಟ್ ಆಗಿ ಅವರು ವಾಪಸ್ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಎಸ್, ಬ್ಯಾಲೆನ್ಸ್ ಮಾಡಿ. ಬನ್ನಿ, ಏಂಜಲ್ಸ್ ಮೆಸೇಜ್ ಏನ್ ಹೇಳ್ತಾರೆ ನೋಡೋಣ ನಿಮ್ ಬಗ್ಗೆ ಅವರು. ಮೆಡಿಟೇಷನ್ ಬ್ರಿಂಗ್ ಆನ್ಸರ್ಸ್. ಎಸ್, ಇಬ್ರಿಗೂ ಮೆಡಿಟೇಷನ್ ಅವಶ್ಯಕತೆ ಇದೆ. ಇಫ್ ಯು ಬಿಲೀವ್ ಹೆಲ್ಪ್ಫುಲ್ ಪೀಪಲ್, ಇಟ್ಸ್ ಅಪ್ ಟು ಯು. ಎಸ್, ಇಟ್ಸ್ ಅಪ್ ಟು ಯು. ನಿಮ್ ನಂಬಿಕೆ ನಿಮ್ ಇಷ್ಟ. ಇಫ್ ಯು ಬಿಲೀವ್, ನಿಮ್ ನಂಬಿಕೆ ನಿಮ್ ಇಷ್ಟ. ಬಿ ಅರೆಸ್ಟಿವ್. ಎಸ್, ಆಗ್ಲೇ ಹೇಳ್ದಾಗೆ ಕೆಲವ್ರಿಗೆ ಆರೋಗ್ಯ ಸಮಸ್ಯೆ ಇರ್ಬೋದು, ಹಾಗಾಗಿ ಅವ್ರು ಬರ್ದಿರ ಇರ್ಬೋದು, ಯೋಚನೆ ಮಾಡಬೇಡಿ, ಮುಂದಕ್ಕೆ ಅವ್ರು ಬರೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಎಸ್, ದಿ ಸಿಚುವೇಶನ್ ವಿಲ್ ಇಂಪ್ರೂವ್. ಎಸ್, ಈ ಪರಿಸ್ಥಿತಿ ಏನಿದೆ ಅದು ಸರಿ ಹೋಗುತ್ತೆ. ಪಾಸಿಟಿವ್ ಆಗಿರಿ, ರಿಮೈನ್ ಪಾಸಿಟಿವ್, ಪಾಸಿಟಿವ್ ಆಗಿರಿ ಅಂತ ಬರ್ತಾ ಇದೆ. ಎಸ್, ಅಪರ್ಚುನಿಟಿ ಬರ್ತಾ ಇದೆ, ಹಣ ಕಾಸಿಗೂ ಬರ್ತಾ ಇದೆ, ಮತ್ತೆ ಪ್ರೇಮ ಜೀವನಕ್ಕೂ ಬರ್ತಾ ಇದೆ. ಬನ್ನಿ, ಎಸ್ ನೋಡಿ, ಕಾಲ್ ಯ ಫ್ರೆಂಡ್ ಟುಡೇ. ನೀವೇ ಫೋನ್ ಮಾಡಿ, ಅವರೇ ಫೋನ್ ಮಾಡ್ಬೇಕಂತೇನಿಲ್ಲ ಅಲ್ವಾ, ನೀವೇ ಫೋನ್ ಮಾಡಿ, ಫೋನ್ ಮಾಡಿ ಮಾಡ್ತೀರಾ? ಅವ್ರಿಗೆ ಫೋನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ, ಮೆಸೇಜ್ ಮಾಡ್ಬೇಕು ಅಂತ ಫೋನ್ ಮಾಡ್ತಿದ್ದಾರೆ. ಅಟ್ ದಿ ಸೇಮ್ ಟೈಮ್ ನಿಮಗ್ ಮಾಡ್ಲಿಲ್ಲ ಅಂದ್ರು ಫ್ರೆಂಡ್ಗೆ, ಫ್ರೆಂಡ್ಗೆ ಫೋನ್ ಮಾಡಿ ನಿಮ್ ಜೊತೆ ಹೆಂಗಿದೆ ಏನು ಎಲ್ಲ ತಿಳ್ಕೊಳ್ಳೋ ಪ್ರಯತ್ನ ನಡೆಸ್ತಾ ಇದ್ದಾರೆ. ಎಸ್, ಆರ್ಕೆಂಜಿ ಗ್ರಾಬಿಯಲ್. ಎಸ್, ಕಾಲ್ ಇನ್ ದ ಪ್ಯೂರ್ ವೈಟ್ ಲೈಟ್. ಎಸ್, ಮೆಡಿಟೇಷನ್ ಮಾಡಿ, ಏಂಜಲ್ಸ್ ನ ಸಹಾಯ ಕೇಳಿ, ಏಂಜಲ್ಸ್ ನಿಮ್ ಜೊತೆ ಸದಾ ಇದ್ದಾರೆ. ಇದು ತುಂಬಾ ದೊಡ್ಡ ಕಾರ್ಡ್ ಆಗಿರೋದ್ರಿಂದ ನನ್ನ ಕೈಯಿಂದ ಬರ್ಲಿಕ್ಕೆ ಸಮಯ ತಗೊಳ್ತೀನಿ. ಆರ್ಕೆಂಜಲ್ ಮೈಕಲ್, ಯೂಸ್ ದ ಸೋರ್ಡ್ ಆಫ್ ಟೂತ್ ಟು ದ ಹೆಲ್ಪ್ ದ ವರ್ಲ್ಡ್. ಪ್ರಾಮಾಣಿಕವಾಗಿರಿ, ನಿಮ್ ಪ್ರಾಮಾಣಿಕ ಭಾವನೆಯನ್ನ ವ್ಯಕ್ತಪಡಿಸಿ. ನಿಮ್ಗೆ ನಿಜವಾಗ್ಲೂ ಅವ್ರ ಜೊತೆ ಇರ್ಬೇಕು ಅಂತ ಅಂದಾಗ, ಅವ್ರು ಬಂದು ಒಪ್ಕೊಂಡ್ಲಿಕ್ಕೆ ಬಂದಾಗ ಏನೇ ಬಿಂಕ ಬಿಗುಮಾನ ಮಾಡ್ದಿರಾ, ಪ್ರೀತಿ ಇದ್ರು ಇಲ್ಲಿ ಬರೋದು ಇದ್ರ ಅರ್ಥ ಇಷ್ಟೇನೆ, ನಿಮ್ಮಲ್ಲಿ ಜಾಸ್ತಿ ಪ್ರೀತಿ ಇರುತ್ತೆ ಆದ್ರೂ ತೋರಿಸ್ಕೊಳಲ್ಲ. ನಿಮ್ಗೆ ಏನಿದೆ ಸತ್ಯ ನಿಮ್ ಜೀವನದ್ದು ಅದನ್ನ ಹೇಳಿ ಅಂತ ಹೇಳ್ತಾರೆ. ಮ್ಯಾಜಿಕ್, ದೇರ್ ಈಸ್ ಎ ಮ್ಯಾಜಿಕ್ ಅರೌಂಡ್ ಯು, ಸೊ ಎಕ್ಸ್ಪೆಕ್ಟ್ ಎಕ್ಸೈಟ್ಮೆಂಟ್ ಅಂಡ್ ಜಾಯ್. ನಿಮ್ ಸುತ್ತಮುತ್ತನೇ ಮ್ಯಾಜಿಕ್ ಇದೆ, ಬರ್ತಾ ಇದೆ, ಅದು ಜಸ್ಟ್ ನಿಮ್ಮನ್ ರೀಚ್ ಔಟ್ ಆಗೋದಷ್ಟೇ ಬಾಕಿ ಇದೆ. ಫುಲ್ ಮೂನ್ ಎನರ್ಜಿಲಿ ನಿಮ್ಗೆ ಬಹಳಷ್ಟು ಮ್ಯಾಜಿಕ್ ಆಗ್ಬೋದು. 18 ಇದೆ, 9 ಡೇಸ್ ಅಲ್ಲಿ ಕೆಲವ್ರ ಜೀವನದಲ್ಲಿ ಮ್ಯಾಜಿಕ್ ಆಗೋ ಸಾಧ್ಯತೆ ಬಹಳಷ್ಟು ಇದೆ. ಎಸ್, ವಿಸ್ಡಮ್. ಎಸ್, ಸ್ವಲ್ಪ ಮರ್ಯಾದೆ ಕೊಡಿ, ಸ್ವಲ್ಪ ಮರ್ಯಾದೆ ತಗೊಳ್ಳಿ. ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದೆ. ಎಸ್, ರೆಸ್ಪೆಕ್ಟಿವಿಟಿ ಬೆಳೆಸ್ಕೊಳ್ಳಿ. ಬೇರೆ ಹೈಯರ್ ಸಿಚುವೇ
ಅಂದ್ರೆ ಮೇಲ್ದರ್ಜೆಯಲ್ಲಿ ಒಂದು ಸನ್ನಿವೇಶನ ನೋಡಿ ಕಾಂಪ್ರಮೈಸ್ ಆಗಿ ಜಗಳ ಬೇಡ, ಜಗಳ ಮಾಡಿ ಮಾಡಿನೇ ಹೀಗೆ ಆಗ್ತಾ ಇದೆ ಜೀವನ, ಸ್ವಲ್ಪ ಕಾಂಪ್ರಮೈಸ್ ಆಗಿ ಏಂಜಲ್ಸ್ ಬಂದಿರೋದೇ ನಿಮ್ಮನ್ನ ಕಾಂಪ್ರಮೈಸ್ ಮಾಡಿಸ್ಲಿಕ್ಕೆ, ಹಾಗಾಗಿ ಕಾಂಪ್ರಮೈಸ್ ಆಗಿ ಜಗಳ ಬೇಡ ಅಂತ ಹೇಳ್ತಾ ಇದ್ದಾರೆ. ವಿಸ್ಡಮ್ ಆಗಿರ್ಲಿ, ಫ್ಯೂಚರ್ ಅಲ್ಲಿ ಇವಾಗ ಫ್ಯೂಚರ್ ಕಡೆ ಮುಖ ಮಾಡಿ. 11 ಬಂದಿದೆ, 11 ಅಂದ್ರೆ ಸ್ಪಿರಿಚುವಲ್ ನಂಬರು, ಟ್ವಿನ್ ಫ್ಲೇಮ್, ಸೋಲ್ಮೇಟ್, ಏನಾದ್ರೂ ಕರೀರಿ, ನಿಮ್ ಜೋಡಿ ನಂಬರ್ ಅದು. ಏನಾಗಿತ್ತು ಪಾಸ್ಟ್ ಅಲ್ಲಿ ಲೆಟ್ ಗೋ ಮಾಡಿ ಫ್ಯೂಚರ್ ಅಲ್ಲಿ ಮೂವ್ ಆನ್ ಮಾಡಿ. ಯಸ್, ಅವ್ರು ಮತ್ತೆ ನಿಮ್ ಜೀವನಕ್ಕೆ ಬರ್ಬೇಕು, ಮೂವ್ ಆನ್ ಮಾಡ್ಬೇಕು ಅಂತಾನೆ ಕಾಯ್ತಾ ಇದಾರೆ. ನಿಮ್ ಬಗ್ಗೆ ತುಂಬಾ ಪ್ರೀತಿ ಇದೆ ಅವ್ರಿಗೆ, ಹಾಗಾಗಿ ನಿಮ್ ಜೀವನಕ್ಕೆ ಬರ್ಬೇಕು ವಾಪಸ್ ಅಂತ ಕಾಯ್ತಾ ಇದಾರೆ. ಅವ್ರು ಬರೋವರೆಗೂ ಏನ್ ಮಾಡ್ಬೇಕು ನೀವು? ನಾ ಹಾಡು ಹೇಳಿದಪ್ಪ, ಯಾರೋ ಹೇಳಿದ್ರು ಕೆಟ್ಟಾಗಿದೆ, ಕೇಳಕ್ಕಾಗಲ್ಲ, ಹಾಡು ಹೇಳ್ಬೇಡಿ ಅಂತ. ಅದಕ್ಕೆ ಏಂಜಲ್ ಆಫ್ ಲವಿಂಗ್ ರಿಲೇಶನ್ಶಿಪ್, ಯಸ್, ಅವ್ರು ಬರೋವರೆಗೂ ಬೀಯಿಂಗ್ ಬೈ ರೊಮ್ಯಾನ್ಸಿಂಗ್ ಯುವರ್ ಸೆಲ್ಫ್ ಅಂತೆ. ಯು ಆರ್ ವರ್ತಿ ಆಫ್ ಡೀಪ್ ಫುಲ್ಫಿಲ್ಲಿಂಗ್ ರಿಲೇಶನ್ಶಿಪ್. ಲವ್ ಯುವರ್ ಸೆಲ್ಫ್ ಆಸ್ ಯು ವಿಶ್ ಟು ಬಿ ಲವ್ಡ್. ಆಯ್ತಾ? ರೊಮ್ಯಾನ್ಸ್ ಬರ್ತಾ ಇದೆ, ಲವ್ ಬರ್ತಾ ಇದೆ, ದ ಎಂಡಿಂಗ್ ಕಾರ್ಡ್ ಲವ್ ದೇನೆ ಬಂತು, ಹಾಗಾಗಿ ತುಂಬಾ ಖುಷಿ ಆಗ್ತಾ ಇದೆ. ನೋಡಿ, ಬಾಟಮ್ ಆಫ್ ದಿ ಡೆಕ್ ಡಿವೈನ್ ಗೈಡೆನ್ಸ್ ಇದೆ. ಯಸ್, ಡಿವೈನ್ ಗೈಡೆನ್ಸ್ ಅವ್ರಿಗೂ ಕೂಡ ನಡೀತಾ ಇದೆ, ನಿಮ್ಗೂ ಕೂಡ ನಡೀತಾ ಇದೆ. ಅಟ್ ದಿ ಸೇಮ್ ಟೈಮ್ ನೀವು ಅವ್ರು ಬರ್ತಾರೆ ಕಾಯ್ತಾ ಇರಿ, ಮೆಸೇಜ್ ಮಾಡ್ತಾರೆ. ಅವ್ರು ಬರ್ಲಿಲ್ಲ ಅಂತ, ಬರ್ಲಿ ಅಂತ ಯಾಕೆ ಕಾಯ್ತೀರಾ? ನೀವು ಕೂಡ ಕಾಯ್ರಿ, ನೀವು ಕೂಡ ಫೋನ್ ಮಾಡಿ, ನೀವೇ ಹೋಗಿ ಮೀಟ್ ಮಾಡಿ ಅಲ್ವಾ? ಪ್ರೀತಿ ಎರಡು ಕಡೆಯಿಂದ ಇರಬೇಕು. ಅಫ್ ಕೋರ್ಸ್ ಅವ್ರು ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡಿ, ಬನ್ನಿ ಈ ನಂಬರ್ ನೋಡೋಣ. ಯಸ್, 4 3+2 5 9. ಯಸ್, 9 ನಂಬರ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಕೆಲವ್ರಿಗೆ 4 ಅವರ್ಸ್ ಅಲ್ಲಿ, ಕೆಲವ್ರಿಗೆ 32 ಡೇಸ್ ಅಲ್ಲಿ, ಕೆಲವ್ರಿಗೆ 5 ಡೇಸ್ ಅಲ್ಲಿ, ಕೆಲವ್ರಿಗೆ 5 ವೀಕ್ಸ್ ಅಲ್ಲಿ, ಕೆಲವ್ರಿಗೆ 9 ಮಂತ್ಸ್ ಅಲ್ಲಿ ವಾಪಸ್ ಬರ್ತಾರೆ. ಕೆಲವ್ರಿಗೆ ಯಾರಿಗೋ ಕೆಲವ್ರು ಒಬ್ರಿಗೆ ಮಾತ್ರ ಮೆಸೇಜ್ ಬರ್ತಾ ಇದೆ 9 ಇಯರ್ಸ್ ಆಗುತ್ತೆ ಅಂತ, ಯಾರಿಗೆ ಅಂತ ಗೊತ್ತಿಲ್ಲ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.